ಉಡುಪಿ ಜಿಲ್ಲೆಯ ಮಂದಾರ್ತಿ ಸಮೀಪದ ವಂಡಾರು ಕಂಬಳ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಅತ್ಯಂತ ಪ್ರಸಿದ್ಧ ಕಂಬಳ. ವಂಡಾರು ಕಂಬಳ ಅತ್ಯಂತ ದೊಡ್ಡ ಕಂಬಳಗದ್ದೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವೃಶ್ಚಿಕ ಮಾಸದ ಶುಭ ದಿನದಂದು ಕಂಬಳಕ್ಕೆ ಚಾಲನೆ ದೊರೆಯುತ್ತದೆ. ತಿರುಪತಿಯಿಂದ ಬಂದು ಇಲ್ಲಿ ನೆಲೆಗೊಂಡ ಶ್ರೀ ತುಳಸಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಉತ್ಸವದೊಂದಿಗೆ ಕಂಬಳ ಪ್ರಾರಂಭಗೊಂಡು ಮರುದಿನ ಅಮ್ಮನವರ ಗೆಂಡ ಸೇವೆ, ಮೂರನೆಯ ದಿನ ತುಲಾಭಾರ ಸೇವೆಯೊಂದಿಗೆ ಇಲ್ಲಿನ ಉತ್ಸವ ಮುಕ್ತಾಯಗೊಳ್ಳುತ್ತದೆ. ಕಂಬಳಗದ್ದೆಯ ಮನೆಯ ಅಧಿಕಾರವನ್ನು ಹೊಂದಿರುವ ಹೆಗ್ಡೆಯವರ ಬೀಡಿನ ಮನೆ ಅತ್ಯಂತ ಪುರಾತನ ವಾಸ್ತುಶೈಲಿ ಮತ್ತು ಹಲವಾರು ಪಾರಂಪರಿಕ ವಸ್ತುಗಳ ಸಂಗಮ. ಬೀಡಿನ ಮನೆಯ ಹೆಬ್ಬಾಗಿಲನ್ನು ಪ್ರವೇಶಿಸಿ ಒಳಹೋಗುತ್ತಿದ್ದಂತೆ ವಾಲ್ಮೀಕದಲ್ಲಿ ನೆಲೆಸಿದ ಸ್ವಾಮಿಯ ಸನ್ನಿಧಿ ದಕ್ಷಿಣದಲ್ಲಿ ಕಾಣಬಹುದು. ಇನ್ನು ದಕ್ಷಿಣದಲ್ಲಿ ವಿಶಾಲವಾದ ಗೋಮಾಳವನ್ನ ಕಾಣಬಹುದು. ಕೋಟೇಶ್ವರದ ಕೊಡಿ ಹಬ್ಬದ ದಿನ ವಂಡಾರಿನ ಕಂಬಳಗದ್ದೆಯಲ್ಲಿ ಧೂಳು ಕಾಣಿಸುತ್ತದೆ ಎಂದು ಹಿರಿಯರು ಹೇಳುವುದು ವಾಡಿಕೆ. ಅಂತೆಯೇ ಇಲ್ಲಿನ ಕಂಬಳದ ದಿನ ಕೋಟೇಶ್ವರ ಕೋಟಿತೀರ್ಥದಲ್ಲಿ ಕೆಸರು ಕಾಣಿಸುತ್ತದೆ ಎಂದು ಹೇಳುವುದು ಜನಜನಿತ. ಪಶ್ಚಿಮದಲ್ಲಿ ಬೀಡಿನ ಮನೆಯ ಪಟ್ಟದ ದೇವರ ಸನ್ನಿಧಿ ಇದೆ. ಕಂಬಳದ ದಿನದಂದು ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ನವರಾತ್ರಿಯಂದು ಪೂಜಿತಗೊಳ್ಳುವ ಅಮ್ಮನವರ ಸಾನ್ನಿಧ್ಯ ಬೀಡಿನ ಮನೆಯ ಮಧ್ಯಭಾಗದಲ್ಲಿ ಅತ್ಯಂತ ವಿಶಿಷ್ಟ ರೂಪದಲ್ಲಿ ನಮಗೆ ಕಾಣಿಸುತ್ತದೆ. ಹೊರಗಿನಿಂದ ಸೂಜಿ ಮೊನೆಯಷ್ಟು ಬೆಳಕು ಬಾರದಿರುವ ಸ್ಥಳದಲ್ಲಿ ಅಮ್ಮನವರ ದಿವ್ಯ ಸನ್ನಿಧಿಯಿದೆ. ಬೀಡಿನ ಅಡುಗೆ ಮನೆಯನ್ನು ಕಾಣುವುದು ಮನಸ್ಸಿಗೆ ರೋಮಾಂಚನವನ್ನುಂಟು ಮಾಡುತ್ತದೆ. ವಿಶಾಲವಾದ ಅಡುಗೆ ಕೋಣೆ, ಅದರಲ್ಲಿ ಪುರಾತನವಾದ ರುಬ್ಬುವ ಕಲ್ಲು, ಇವೆಲ್ಲವೂ ನಮ್ಮನ್ನೊಮ್ಮೆ ಪುರಾತನ ಯುಗ ಶೈಲಿಗೆ ಕೊಂಡೊಯ್ಯುತ್ತದೆ. ಇಲ್ಲಿರುವ ಕಾಷ್ಠ ನಿರ್ಮಿತ ಮೇಲ್ಚಾವಣಿ, ಕಂಬಗಳು, ಉಯ್ಯಾಲೆ, ಶಾವಿಗೆ ಮಾಡುವ ಯಂತ್ರ, ಇವೆಲ್ಲವನ್ನೂ ಕಂಡಾಗ ನಮ್ಮ ಪೂರ್ವಜರು ಕಲೆಗೆ ಎಷ್ಟೊಂದು ಗೌರವ ನೀಡುತ್ತಿದ್ದರಲ್ಲವೇ ಎಂದು ಭಾಸವಾಗುತ್ತದೆ. ಇಲ್ಲಿನ ಕಂಬಳ ಪೌರಾಣಿಕವಾಗಿಯೂ ಕೂಡ ಅತ್ಯಂತ ಮಹತ್ವವನ್ನು ಹೊಂದಿದೆ. ಕೋಟೇಶ್ವರ ಕೋಟಿಲಿಂಗೇಶ್ವರ ದೇವಸ್ಥಾನ ಮತ್ತು ವಂಡಾರು ಕಂಬಳಕ್ಕೆ ಅವಿನಾಭಾವ ಸಂಬಂಧ. ಪಾಂಡವರ ವನವಾಸದ ಸಮಯದಲ್ಲಿ ಕೋಟೇಶ್ವರದ ಕೋಟಿತೀರ್ಥವನ್ನು ನಿರ್ಮಿಸಿ ಅಲ್ಲಿಂದ ಸುರಂಗದ ಮೂಲಕ ನಿಗಳನ ಸಹಾಯದಿಂದ ಇಲ್ಲಿಗೆ ಬಂದು ಕಂಬಳಗದ್ದೆಯನ್ನು ನಿರ್ಮಿಸಿದರು ಎಂಬುದು ಜಾನಪದೀಯ ನಂಬಿಕೆ. ಈ ಬೀಡಿನ ಮನೆಯ ಪೂರ್ವದಲ್ಲಿ ಅದರ ಕುರುಹಾಗಿ ಪಾಂಡವರು ಪ್ರತಿಷ್ಠಾಪಿಸಿದ ನಿಗಳೀಶ್ವರ ಲಿಂಗಗಳನ್ನು ಕಾಣಬಹುದು. ಇನ್ನು ಬೀಡಿನ ಮನೆಯ ಮುಂಭಾಗದಲ್ಲಿರುವ ವಿಶಾಲವಾದ ಕಂಬಳಗದ್ದೆ ನಮ್ಮ ದೃಷ್ಟಿಯನ್ನು ತನ್ನತ್ತ ಸೆಳೆಯುತ್ತದೆ. ಇಲ್ಲಿ ಸಾಂಪ್ರದಾಯಿಕ ಕಂಬಳ ಆಚರಣೆಯನ್ನು ಮಾತ್ರ ನಡೆಸಿಕೊಂಡು ಬರಲಾಗುತ್ತಿದೆ. ಇಲ್ಲಿನ ಸುತ್ತಮುತ್ತಲಿನ ಜನರು ತಮ್ಮ ಜಾನುವಾರುಗಳನ್ನು ಈ ಕಂಬಳಗದ್ದೆಗೆ ಇಳಿಸುವುದು ಸಂಪ್ರದಾಯ.
ಇನ್ನು ಈ ಕಂಬಳಗದ್ದೆಗೆ ಪ್ರದಕ್ಷಿಣೆ ಬರುತ್ತಾ ಸುತ್ತಕ್ಕಿಯನ್ನು ಹಾಕುವ ಆಚರಣೆ ಪ್ರಚಲಿತದಲ್ಲಿದೆ. ಈ ಸಂಪ್ರದಾಯವನ್ನು ಕೋಟೇಶ್ವರದಲ್ಲೂ ಕೂಡ ಕಾಣಬಹುದು. ಇನ್ನು ಈ ಕಂಬಳಗದ್ದೆಗೆ ಪ್ರದಕ್ಷಿಣೆ ಬಂದು ಪೂರ್ವ ದಿಕ್ಕಿನಲ್ಲಿರುವ ಮೆಟ್ಟಿಲಿನಿಂದ ಕಂಬಳಗದ್ದೆಗೆ ಇಳಿದು ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ. ಚರ್ಮ ವ್ಯಾಧಿಗೆ ಕಂಬಳಗದ್ದೆಯ ತೀರ್ಥ ದಿವ್ಯ ಔಷಧ ಎಂದು ನಂಬಲಾಗುತ್ತದೆ. ಪಾಂಡವರು ಇಲ್ಲಿ ಕಾಣುವ ಕಲ್ಲಿನ ಮೇಲೆ ಕುಳಿತು ಹಲಸಿನ ಹಣ್ಣನ್ನು ತಿಂದು ಸಾವರಿಸಿಕೊಂಡ ಸ್ಥಳ ಎಂದು ಹೇಳಲಾಗುತ್ತದೆ. ನಮಸ್ಕಾರ.